ಗದ್ದಿಗೌಡ ಗೆದ್ದುತ್ತಾನೆ. ಈ ಸಲ ಹೇಗಿದೆ? ಈ ಸಲನೂ ಗೆದ್ದುತ್ತಾನೆ. ಸಂಯುಕ್ತ ಪಟೇಲ್ ಅವರೇ ಬರಬೇಕಂತ ನಮ್ಮ ಅನಿಸಿಕೆ. ಲೋಕಸಭೆ ಸರ್ ನಮ್ಮಲ್ಲಿ ಮತ್ತೆ ಬಿಜೆಪಿನೇ ಆಗೋದು. ಅವ್ರು ಏನ್ ಕೆಲಸ ಮಾಡಿದ್ರೆ ಅಂತ ಅವ್ರಿಗೆ ಊಟ ಕಂಡ್ರೆ ಸರ್, ಇವರೆಲ್ಲ ಅನ್ನ ಬಡವ್ರಿಗೆಲ್ಲ ಅನ್ನದಾತ ಪ್ರಭು ಆಗಿದ್ದಾರೆ ಇವರಿಗೆ. ಶಿವಾನಂದ ಪಟೇಲ್ ಒಳ್ಳೆ ಅಭಿವೃದ್ಧಿ ಮಾಡಿದ್ರೆ. ಅವ್ರದ್ದೇನು ಬಾಳ ಇಲ್ಲ. ನಾವು ಮೇಲ್ಗಡೆ ನರೇಂದ್ರ ಮೋದಿ ಅವ್ರು ನೋಡಿ ದೇಶಕ್ಕೆ ರಕ್ಷಣೆಗೋಸ್ಕರ ಬಿಜೆಪಿ ಓಟ್ ಹಾಕೋದು. ಬಿಜೆಪಿ ಅವ್ರು ಏನು ಮಾಡಿಲ್ಲ. ಜನ ಈಗ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಇಲ್ಲಿ 8 ಮಂದಿ ಶಾಸಕರಿದ್ದಾಗ ಗದ್ದಿಗಡವೇ ಬಂದಾರ. ಸತತವಾಗಿ ಅವರು 4 ಸಲ ಆರಿಸ್ ಬಂದಾರ. ಆದ್ರೆ ಜನರ ನಿರೀಕ್ಷೆ ಇಟ್ಟುಕೊಂಡಷ್ಟ ಸಾರ್ವಜನಿಕ ಕೆಲಸಗಳಾಗಿಲ್ಲ. ಕಾಂಗ್ರೆಸ್ 100ಕ್ಕೆ 100 ಗ್ಯಾರಂಟಿ. ಗ್ಯಾರಂಟಿ ಅಂತಾರ. ಈಗ ಲೋಕಸಭೆ ಎಲೆಕ್ಷನ್ ಬಂದ್ ಇವ್ರ ಏನ ರೈತರ ಪರವಾಗಿ ಮಾಡ್ಯಾರ? ಈಗ ಬರಗಾಲ ಬಂದೈತಿ, ಇದನ್ನ ಹಂಚಲಿಲ್ಲ. ರೈತರಿಗೆ ಪರಿಹಾರ ಕೊಡ್ಬೇಕಿಲ್ಲ, ಬರೀ ಕೇಂದ್ರ ಸರ್ಕಾರ ಬಟ್ ಮಾಡ್ತಾರ. ಇವ್ರಂತ ರೊಕ್ಕಿಲ್ಲಣ್ಣ. ವೀಕ್ಷಕರ ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ನಾವೀಗ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಕಾಂಗ್ರೆಸ್ ಶಾಸಕ ಎಚ್ ವೈ ಮೇಟಿ ಅವರ ಕ್ಷೇತ್ರ ಇದು. ಸಂಯುಕ್ತ ಪಾಟೀಲ್ ವರ್ಸಸ್ ಪಿ ಸಿ ಗದ್ದಿಗೌಡರ್. ಈ ಹಳ್ಳಿಯ ಹೆಸರು ಏನು ಅಜ್ಜಾರ? ಬೆಣಕಟ್ಟಿ. ಬೆಣಕಟ್ಟಿ, ನಾವೀಗ ಬೆಣಕಟ್ಟಿ ಗ್ರಾಮದಲ್ಲಿದ್ದೀವಿ. ಇಲ್ಲಿಯ ಹಿರಿಯ ಮತದಾರರು ಏನ್ ಹೇಳ್ತಾರೆ ಅವ್ರನ್ನ ಕೇಳಣ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಶಿವಪ್ಪ. ಶಿವಪ್ಪ, ಎಷ್ಟು ವರ್ಷ ನಿಮ್ಗೆ? ನಮ್ಗೆ 60 ವರ್ಷ. ಸಾಕಷ್ಟು ಚುನಾವಣೆ ನೋಡಿರ್ತೀರಿ ಅಲ್ಲ. 20 ವರ್ಷದಿಂದ ಪಿ ಸಿ ಗದ್ದಿಗೌಡರ ಗೆಲ್ತಾವ್ರೆ. ಗದ್ದಿಗೌಡ ಗೆದ್ದುತ್ತಾನೆ. ಈ ಸಲ ಹೇಗಿದೆ? ಈ ಸಲನೂ ಗೆದ್ದುತ್ತಾನೆ ಗದ್ದಿಗೌಡರ. ಯಾವ ಕಾರಣಕ್ಕೆ? ಅವರು ಎಲ್ಲ ಹಳ್ಳಿಗೆ ಎಲ್ಲ ಒಳ್ಳೆ ಸೇವೆ ಮಾಡ್ಯಾರ ಅಂತ ಹೇಳ್ತಾರೆ ಜನ. ಇದಕ್ಕಾಗಲಿ ಅವರೇ ಗೆದ್ದು. ಮೋದಿದು ಇದು ಬಾಳ ಐತಿ. ಕಾಂಗ್ರೆಸ್ ಅವ್ರದ್ದೇನು? ಅವ್ರದ್ದೇನು ಬಾಳ ಇಲ್ಲ, ಮೋದಿ ಎಲೆ ಬಾಳ ಐತಿ. ಈಗ ಪಿ ಸಿ ಗದ್ದಿಗೌಡರು ಮತ್ತೆ ಗೆಲ್ತಾರ. ನಿಮ್ಮ ಹೆಸರು? ಸರ್ ಎಂ ಟಿ ಸಣ್ಣಪ್ಪನವರ. ಹೇಗಿದೆ ಸರ್ ನಿಮ್ಮ ಪ್ರಕಾರ ಲೋಕಸಭೆ? ಲೋಕಸಭೆ ಸರ್ ನಮ್ಮಲ್ಲಿ ಮತ್ತೆ ಬಿಜೆಪಿನೇ ಆಗೋದು. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ? ನಾವು ಮೇಲ್ಗಡೆ ನರೇಂದ್ರ ಮೋದಿ ಅವ್ರು ನೋಡಿ ದೇಶಕ್ಕೆ ರಕ್ಷಣೆಗೋಸ್ಕರ ಬಿಜೆಪಿ ಓಟ್ ಹಾಕೋದು. ಆಮೇಲೆ ಗದ್ದಿಗೌಡ ಒಳ್ಳೆ ಮನುಷ್ಯರು, ಹರಾಸ್ಮೆಂಟ್ ಇಲ್ಲ ಆಫೀಸರ್ಸ್ಗೆ, ರಕ್ಷಿತ ಎಲ್ಲ ರೈತರಿಗೆ ಸಹಾಯ ಮಾಡ್ತಾರ, ಒಳ್ಳೆ ರೇಟ್ ಕೊಡ್ತಾರ. ಹೀಗಾಗಿ ನಾವು ಬಿಜೆಪಿ ಫಾಲೋ. ಇಲ್ಲಿ 8 ವಿಧಾನಸಭೆಯಲ್ಲಿ 5 ಜನ ಕಾಂಗ್ರೆಸ್ ಶಾಸಕರವರೇ. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ಇದೆ ಸರ್. ಈ ಹಿಂದೆ ಒಮ್ಮೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಗದ್ದಿಗೌಡ ಆಸೆ ಬಂದಿದ್ದಾರ. ಇಲ್ಲಿ 8 ಮಂದಿ ಶಾಸಕರಿದ್ದಾಗ ಗದ್ದಿಗೌಡವೇ ಬಂದಾರ. ಈಗ ಸಾಕಷ್ಟು ಮಂದಿ ನಮ್ಮಲ್ಲಿ ಬಂದಾರ. ಪ್ರೆಸೆಂಟ್ ಮಾಜಿ ಶಾಸಕರು, ಮಾಜಿ ಸಂಸದರು ಅದಾಗ ಗುದ್ದಾಡಿ ಹೋಗ್ಯಾರಿ. ಇವು ಬೇರೆ ಕ್ಷೇತ್ರದಿಂದ ಬಂದ್ರೆ ಇಲ್ಲೇನು ಯಾವುದು ಕೆಲಸ ಇಲ್ಲ. ಇಲ್ಲಿ ಇಲ್ಲ ಇಲ್ಲ. ಈಗ ಪಿ ಸಿ ಗದ್ದಿಗೌಡರು ಕೇಳ್ತಾರೆ. ನಿಮ್ಮ ಹೆಸರು ಅಜ್ಜಾರ? ಹನುಮಂತ ಗೌಡ್ರೆ. ಎಷ್ಟು ವರ್ಷ ನಿಮಗೆ? 69 ರೀ. ಹೇಗಿದೆ ಈ ಸಲ ನಿಮ್ಮ ಪ್ರಕಾರ ಲೋಕಸಭೆ ಈ ಸಲ? ನಮ್ಮ ಇಲ್ಲೇ ಮಾತ್ರ ಗದ್ದಿಗೌಡರ್ರಿ. ಗದ್ದಿಗೌಡರು ಚೆನ್ನಾಗಿ ಕೆಲಸ ಮಾಡ್ಯಾರ. ಒಳ್ಳೆ ಮಾಡಿ ಸರ್. ಸಂಭ ಐತಿ, ಯಾರಿಗೇನು ಹರಾಸ್ಮೆಂಟ್ ಮಾಡೋರಲ್ಲ, ಎಲ್ಲ ಎಲ್ಲರಿಗೂ ಸ್ಪಂದಿಸ್ತಾರ. ಗದ್ದಿಗೌಡರು ಫೈಟ್ ಕೊಡ್ತಾರೆ. ಹಾಂ, ಒಳ್ಳೆಯವ್ರ. ಕಾಂಗ್ರೆಸ್ ಅವರು ಹೊಸ ಅಭ್ಯರ್ಥಿ ಹಾಕೋರು ಏನಾಗಲ್ಲ? ಏನಾಗಲ್ಲ, ಎಲ್ಲ ಬೋಗಸ್ ರೀ. ಈ ಗ್ಯಾರಂಟಿ ಗ್ಯಾರಂಟಿ ಅಂತಾರ. ಈಗ ಈ ಲೋಕಸಭೆ ಎಲೆಕ್ಷನ್ ಬಂದ್ ಲೋಕಸಭೆ ಬಂದ ಮಾಡ್ತಾರ ಸರ್ಕಾರ. ಸರ್ಕಾರ ಬೀಳಂಗಿಲ್ಲ. ಈ ಗ್ಯಾರಂಟಿ ಮಾತ್ರ ಬಂದ ಈಗ ಟಕ್ಕು ಟಕ್ಕು ನಡೆಸ್ಯಾರ ಅದನ್ನ. ಹೌದಾ? ನೀವು ಹೆಂಗ ಅನಿಸ್ತೀರ ಅದ? ಈಗ ಹಂಗೆ ನಡೆಸ್ಯಾರ ಒಟ್ಟು ಜಗ್ಗದಾರ. ಲೋಕಸಭೆ ಎಲೆಕ್ಷನ್ ಆಗುತ್ತಾನೆ ಜಗ್ಗ ಕತ್ಯಾರೀ. ಲೋಕಸಭೆ ಮಗೇನ ಭಾಳ 1 ತಿಂಗಳು 2 ತಿಂಗಳು ದಾಟಿಸಿ ಕ್ಲೋಸ್ ಮಾಡಿಬಿಡ್ತಾರ. ಎಲ್ಲಿ ನಿಮ್ಮ ಊರಲ್ಲಿ ಯಾರಿಗೋ ಕರೆಂಟ್ ಹಿಂದೆ ಮೊದಲು ಎಷ್ಟಿತ್ತು, ಈಗ ಫ್ರೀ ಕರೆಂಟ್ ಕೊಡಿದಂತಾರ. ಎಷ್ಟು? 7 ರೂಪಾಯಿ ಆಗಿದೆ ಈಗ ಕರೆಂಟ್ ಬಿಲ್. ಮೊದಲು ಎಷ್ಟಿತ್ತು? 3 ರೂಪಾಯಿ ಇತ್ತು. ಈಗ ಎಲ್ಲ ಹೆಚ್ಚು ಮಾಡ್ಯಾರ. ಈಗ ಸರಾಯಿ ಹೆಚ್ಚು ಮಾಡ್ಯಾರ. ಈಗ ರೈತರಿಗೆ ಟಿ ಸಿ ಈಗ ಕನ್ನಡಪಡಿ ಇದು ಕೊಟ್ಟು ತೊಗೋಬೇಕು. ಈಗ ಬೋರಾಗಿ ಟಿ ಸಿ ಕುಂದ್ರಿಸೋದಾಗಲ್ಲ ರೈತರಿಗೆ. ಈಗ ಇವ್ರು ಏನು ರೈತರ ಪರವಾಗಿ ಮಾಡ್ಯಾರ? ಈಗ ಬರಗಾಲ ಬಂದೈತಿ, ಇದನ್ನು ಹಂಚಲಿಲ್ಲ. ರೈತರಿಗೆ ಪರಿಹಾರ ಕೊಡ್ಬೇಕಿಲ್ಲ, ಬರೀ ಕೇಂದ್ರ ಸರ್ಕಾರ ಬಟ್ ಮಾಡ್ತಾರ. ಇವ್ರಂತ ರೊಕ್ಕಿಲ್ಲಣ್ಣ. ಇರ್ತಿದ್ದಷ್ಟು ಇದಕ್ಕೆ ಹಾಕ್ಯಾರ ಗ್ಯಾರಂಟಿಗೆ. ಕೊಡ್ಬೇಕಿಲ್ಲ ಇದಕ್ಕೆ ರೈತರಿಗೆ. ಹೋದ ವರ್ಷ ಎಷ್ಟು ಬೊಂಬಾಯಿದಾಗೆ ಎಷ್ಟು ಕೊಟ್ಟರು? ಡಬಲ್ ಕೊಟ್ಟರು. ಏನ್ರಿ ಗದ್ದಿಗೌಡರ್ರಿ, ಮೋದಿ ಅಷ್ಟು ಕೆಲಸ ಮಾಡೋಣ. ಏನ್ ಸುದ್ದಿ? ಮೋದಿ ಆರಿಸಿ ಬಂದ ತಿಳ್ಕೊರಿ. ಪಿ ಓ ಕೆ ಐತಲ್ಲ, ಪಿ ಓ ಕೆ ವಶಪಡಿಸಿ ಬಂತಾನ. ನೆಕ್ಸ್ಟ್ ಮೋದಿ ಆರಿಸಿ ಬರೋಣ. ನೆಕ್ಸ್ಟ್ ಅದ ಐತ್ರಿ. ಹೆಸರು? ಎಚ್ ಎಸ್ ದನ್ನೂರ್ ಅಂತ ಹೇಳಿ. ಏನ್ ಮಾಡ್ತೀರಿ? ನಿವೃತ್ತ ಶಿಕ್ಷಕರ. ಓಕೆ, ಶಿಕ್ಷಕರಾಗಿ ಈ ಭಾಗದ ರಾಜಕೀಯನ ಅಂದ್ರೆ ಭವಿಷ್ಯದ ಮತದಾರರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ನೋಡ್ರಿ, ಜನ ಈಗ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಸತತವಾಗಿ ಅವರು 4 ಸಲ ಆರಿಸಿ ಬಂದಾರ. ಯಾರು? ಗದ್ದಿಗೌಡರು. ಆದ್ರೆ ಜನರ ನಿರೀಕ್ಷೆ ಇಟ್ಟುಕೊಂಡಷ್ಟ ಸಾರ್ವಜನಿಕ ಕೆಲಸಗಳಾಗಿಲ್ಲ ಅಂತ ಹೇಳಿ ಆ ಕಡೆ ಈ ಕಡೆ ಕೇಳಿ ಬರ್ತಾ ಇದೆ. ಅದಕ್ಕೆ ಈಗ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೀಮತಿ ಸಂಯುಕ್ತ ಪಾಟೀಲ್ರು ವಯಸ್ಕರ ಅದಾರ. ಒಳ್ಳೆ ಮನೆತನದಿಂದ ಬಂದವರು. ಅವ್ರ ತಂದೆಯವರು ರಾಜಕೀಯ ಪಟು. ಅವರ ನೆರಳಿನಲ್ಲಿ
ಅವ್ರ ನೆರಳಿದೆ, ಅದಕ್ಕಾಗಿ ಅವರು ನೂರಕ್ಕೆ ನೂರು ಆರಿಸಿ ಬರ್ತಾರಂತ ಹೇಳಿ ನಮ್ಮದ ಒಂದು ದೊಡ್ಡ ಸಂಕಲ್ಪ. ಇಂತ ಯಂಗ್ಸ್ಟರ್ ಎಜುಕೇಟೆಡ್ ಅವ್ರನ್ನ ಕಳಿಸಿದ್ರೆ ನಿಮ್ಗೆ ಏನ್ ಬೇಕು, ನಿಮ್ ಪಾಲಿಂದ ಕಿತ್ಕೊಂಡ್ ಬರ್ತಾರೆ ಸಂಸತ್ನಲ್ಲಿ ಮಾತಾಡ್ತಾರ ಸಂಸತ್ತಲ್ಲಿ ಧ್ವನಿ ಎತ್ತಾರೆ ಜನರ ಪರವಾಗಿ. ಹೀಗಾಗಿ ಈ ಬಾರಿ ಕಾಂಗ್ರೆಸ್ ಗೆಲ್ಲುತ್ತೆ, ನಮ್ಮಲ್ಲಿ ಬಾಲ್ಕೋಟೆ ಗೆಲ್ಲುತ್ತೆ. ಸರಿ, ಥ್ಯಾಂಕ್ ಯು ಸರ್. ಪ ಬೆನಾಳ, ಏನ್ ಮಾಡ್ತೀಯ? ನಾವು ಡ್ರೈವಿಂಗ್ ಮಾಡ್ತೀವಿ. ಡ್ರೈವಿಂಗ್ ಮಾಡ್ತೀವಿ, ಆಟೋನ ಟ್ಯಾಕ್ಸಿನ ಎಲ್ಲಾ ತರ ಹೊಡಿತೀವಿ ನಾವು. ಅಲ್ಲ, ಈಗ ಬೆಂಗಳೂರು ಭಾಗದಲ್ಲಿ ಒಂದಷ್ಟು ಜನ ಕಾಂಗ್ರೆಸ್ ಸರ್ಕಾರ ಬಂದು ಗ್ಯಾರಂಟಿ ಯೋಜನೆ ಬಂದ್ಮೇಲೆ ಆಟೋದವ್ರಿಗೆ ಬಿಸ್ನೆಸ್ ಇಲ್ಲ, ಆಟೋದಲ್ಲಿ ಓಡಾಡೋರೆಲ್ಲ ಫ್ರೀ ಬಸ್ ಅಲ್ಲಿ ಓಡಾಡ್ತಾರೆ. ನಿಮ್ಗೇನಾದ್ರು ಕಡಿಮೆ ಆಗಿದೆಯಾ? ನಮ್ಗೇನು ಕಡಿಮೆ ಆಗಿಲ್ಲ. ಇಲ್ಲೇನ್ ತೊಂದ್ರೆ? ಏನ್ ತೊಂದ್ರೆ? ಎಷ್ಟು ದುಡಿತೀರ ದಿನಕ್ಕೆ? ದಿನಕ್ಕೆ ಒಂದು ಸಾವಿರ ದುಡಿದೀವಿ. ಸಾವಿರ ದುಡಿತೀವಿ. ಲೋಕಸಭೆ ಚುನಾವಣೆ ಈ ಸಲ ಪಿ ಸಿ ಗದ್ದಿಗೌಡರು ಜೊತೆಗೆ ಸಂಯುಕ್ತ ಪಾಟೀಲ್ ಹೇಗ್ ನಡೀತಾ ಇದೆ? ಸಂಯುಕ್ತ ಪಾಟೀಲ್ ಅವರೇ ಬರಬೇಕಂತ ನಮ್ಮ ಅನಿಸಿಕೆ. ಯಾಕೆ? ಅವರು ನಮ್ ಕಾಂಗ್ರೆಸ್ ಎಲ್ಲ ನಮ್ಗೆ ಒಳ್ಳೇದು ಮಾಡಿದೆ, ಬಿಜೆಪಿ ಅವ್ರು ಏನು ಮಾಡಿಲ್ಲ. ತಾಯಿಯವರು ಅಕ್ಕವ್ರಿಗೆಲ್ಲ ಗ್ಯಾರಂಟಿ ಸಿಕ್ತಿದೆ ಸಿಕ್ತಿದೆ. ಅವರು ನಮ್ಗ ಎಲ್ಲ ಒಳ್ಳೇದು ಮಾಡಿದ್ದಾರೆ, ಅವರೇ ಬರ್ಬೇಕಂತ ನಮ್ಮ ಅನಿಸಿಕೆ. ವೀಣಾ ಕಾಶ್ಯಪ್ಪನವರು ಲಾಸ್ಟ್ ಟೈಮ್ ನಿನ್ ಸೋತಿದ್ರು, ನಮ್ಗೆ ಟಿಕೆಟ್ ಬೇಕು ಅಂತಿದ್ರು, ಎಲ್ಲ ಸಮಸ್ಯೆ ಸರಿಯಾಯ್ತ? ಸಮಸ್ಯೆ ಸರಿಯಾಗಿದೆ, ಮತ್ತೆ ಟಿಕೆಟ್ ಸಿಗ್ಲಿಲ್ಲ. ಆದ್ರೂ ಮತ್ತೆ ಇದೊಂದ್ಸಲ ನೋಡೋಣ, ಇವ್ರನ್ನವ್ರ ಗೆಲ್ಸಿ ಮಾಡ್ಬೇಕಷ್ಟೇ. ಸೂಟೇಬಲ್ ಕ್ಯಾಂಡಿಡೇಟ್ ಅನ್ನಿಸ್ತಾರೆ ಈ ಸಲ? ನಾವು ಮಾಡೇ ಮಾಡ್ತೀವಿ ಅದನ್ನ. ಲೀಡ್ ಅಲ್ಲಿ ಗೆಲ್ಬಹುದು ನಿಮ್ ಪ್ರಕಾರ? ಪ್ರಕಾರ ಅದು ಆದ್ಮೇಲೆ ಗೊತ್ತಾಗತ್ತೆ. ಲೀಡ್ ಹೆಚ್ಚಿನ ಬಹುಮತ ನಾವು ಗೆಲ್ಸ್ಕೊಡ್ತೀವಿ. ಆಗ್ಲಿ ಸರ್, ನಿಮ್ ಹೆಸರು? ನಮ್ಮ ಹೆಸರು ಶರಣಪ್ಪ ಕೊಳಮಲ್ಲಿ. ಬಿಸಿಲು ಜೋರು? ಹಾ ಸರ್, ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಂಡು ಬಿಸಿಲು ಜೋರಾಗಿದೆ. ಹೌದು, ಜೋರು. ಏನ್ ಮಾಡ್ತೀರಿ? ಡ್ರೈವರ್ ಸರ್. ಹೇಗ್ ನಡೀತಾ ಇದೆ ಬಿಸ್ನೆಸ್? ಬಿಸ್ನೆಸ್ ಯುಎಲ್ ಕಂಪನಿ ಡ್ರೈವರ್ ಸರ್. ಹೇಗಿದೆ ಈ ಸಲ ಲೋಕಸಭಾ ಚುನಾವಣೆ? ಲೋಕಸಭಾ ಅಂದ್ರೆ ನಮ್ಗ ಕಾಂಗ್ರೆಸ್ ನೂರಕ್ಕೆ ನೂರು ಗ್ಯಾರಂಟಿ. ಇಲ್ಲಿವರೆಗೂ ಯಾಕೆ ಬಿಜೆಪಿನ ಗೆಲ್ಲಿಸ್ತಿದ್ರು ಲೋಕಸಭೆಯಲ್ಲಿ? ಹೆಂಗ್ ಸರ್? ಇಲ್ಲಿವರೆಗೂ ಬಿಜೆಪಿ ಅಭ್ಯರ್ಥಿ ಪಿ ಸಿ ಗದ್ದಿಗೌಡರೆ ಜಾಸ್ತಿ ಕೇಳ್ತಾ ಇದ್ರು. ಅವ್ರು ನಾಲ್ಕು ಬಾರಿ ಬಂದ್ರು ಏನು ಹಳ್ಳಿ ಎಂತ ಕೆಲಸ ನೋಡಿಲ್ಲ ಹಳ್ಳಿ ಒಳಗೆ. ಸಿಟಿ ಒಳಗೆ ಏನ್ ಮಾಡ್ಯಾರ ನಮಗೂ ಗೊತ್ತಿಲ್ಲ. ನಾವು ಆಲ್ ಇಂಡಿಯಾ ಡ್ರೈವರ್, ನಾವು ಒಂದು ಊರಾಗಿರೋರಲ್ಲ. ಹಿಂಗಾಗಿ ಪಿ ಸಿ ಗದ್ದಿಗೌಡರು ನಾವು ಒಂದು ಎರಡು ಸಲ ಅಂತೂ ಆರಿಸಿ ತಂದೆವು. ಇದು ಈಗಂತೂ ಏನು ನೂರಕ್ಕೆ ನೂರು ಗ್ಯಾರಂಟಿ ಇಲ್ಲ. ಇಡೀ ದೇಶದಲ್ಲಿ ಮೋದಿ ಮತ್ತೆ ಪ್ರಧಾನಿ ಆಗ್ಬೇಕು ಅಂತಾರೆ, ಆದ್ರೆ ಬಾಗಲಕೋಟೆ ಜನ ಕಾಂಗ್ರೆಸ್ ಗೆಲ್ಬೇಕು ಅಂತಿದ್ದಾರೆ. ಈಗ ಇದು ನಮ್ಮ ಭಾರತ ದೇಶದೊಳಗ ಯು ಪಿ ಒಂದ್ ಸ್ವಲ್ಪ ಲೀಡ್ ಕಾಂಗ್ರೆಸ್ ಅನ್ನು ನನಗೆ ಖಾತ್ರಿ ಐತಿ. ಇವೆಲ್ಲ ಡ್ರೈವರ್ ದಿಲ್ಲಿ ಜಮ್ಮು ಕಾಶ್ಮೀರ ತನಕ ಹೋಗ್ತೇವೆ, ಅಲ್ಲೆಲ್ಲ ರೈತರು ಪ್ರತಿಭಟನೆ ಮಾಡ್ಯಾರ. ರಾಜಸ್ಥಾನ, ಹರಿಯಾಣ, ಪಂಜಾಬ್ ಎಲ್ಲ ಕಡೆ ಗಾಡಿ. ಹೌದು ಸರ್, ಆಲ್ ಇಂಡಿಯಾ ಡ್ರೈವರ್. ಈಗ ಬಾಗಲಕೋಟೆ ಸಲ ಬದಲಾಗುತ್ತೆ ಅಂತೀರ? ಬದಲ ಅನ್ನೋಕಿನ ಕಾಂಗ್ರೆಸ್ ನ ನೂರಕ್ಕೆ ನೂರು ಗ್ಯಾರಂಟಿ ಸರ್. ಗ್ಯಾರಂಟಿ ನೂರಕ್ಕೆ ನೂರು. ಗ್ಯಾರಂಟಿ ಯೋಜನೆಗಳೆಲ್ಲ ನಿಮ್ಮ ಬೇವೂರಿಗೆ ನೀಟ್ ಆಗಿ ಬರ್ತಿದ್ಯಾ? ಬರ್ತೀನಿ ಸರ್, ಬರ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಿನ್ನ ಹೆಸರು? ಅನಿಲ್. ಏನ್ ಮಾಡ್ತೀರ ಅನಿಲ? ನಾವು ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಹೇಗಿದೆ ಬೇವೂರಲ್ಲಿ ಅಥವಾ ಬಾಗಲಕೋಟೆ ಈ ಸಲ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಚೆನ್ನಾಗಿದೆ. ನಮ್ದು ಸವಿತಾ ಪಾಟೀಲ್ ಅವರು. ಸಂಯುಕ್ತಾ ಪಾಟೀಲ್ ಅವರೇ ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಿಸ್ತಾ ಅಂದಾಗ ಹೇಗ ಅನ್ನಿಸ್ತಾ? ಖುಷಿ ಅನ್ನಿಸ್ತಾ? ಫುಲ್ ಖುಷಿ ಆಯ್ತು ಸರ್, ಒಳ್ಳೆ ಅಭ್ಯರ್ಥಿ ಸರ್. ಒಳ್ಳೆ ಅಭ್ಯರ್ಥಿ. ಇಲ್ಲಿವರೆಗೂ ಬಿಜೆಪಿ ಗೆಲ್ತಾ ಇತ್ತು ಪಿ ಸಿ ಗದ್ದಿಗೌಡರು, ಅವ್ರು ಏನು ಕೆಲಸ ಮಾಡಿದಾರೆ ಅಂತ ಅವ್ರಿಗೆ ಊಟ ಕಂಡ್ರು ಸರ್. ಇವರೆಲ್ಲ ಅನ್ನ ಬಡವ್ರಿಗೆಲ್ಲ ಅನ್ನದತ್ತ ಪ್ರಭು ಆಗಿದ್ದಾರೆ ಇವರಿಗೆ. ಶಿವಾನಂದ ಪಾಟೀಲ್ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ಶಿವಾನಂದ ಪಾಟೀಲ್, ಎಚ್ ವೈ ಮೇಡಿ, ಅವರೆಲ್ಲ ಒಳ್ಳೆ ಒಳ್ಳೆ ಅಭ್ಯರ್ಥಿಗಳು, ಒಳ್ಳೆ ಕೆಲಸ ಮಾಡಿದ್ದಾರೆ ಬಾಗಲಕೋಟೆಗೆ. ಅದೆಲ್ಲ ಪರವಾಗಿಲ್ಲ ಸರ್, ಇವರೇ ಸವಿತಾ ಪಾಟೀಲ್ ಅವರೇ ಆರಿಸಿ ತರ್ಬೇಕಂತ ನಮ್ಮ ಅಭ್ಯರ್ಥಿ. ಹಾ ಸರ್, ನಿನ್ ಪ್ರಕಾರ ಅನಿಲ್ ತಾನೆ? ನಿನ್ ಪ್ರಕಾರ ಸಂಯುಕ್ತಾ ಪಾಟೀಲ್ ಗೆಲ್ತಾರೆ? ಹಾ, ಅವರೇ ಗೆಲ್ತಾರೆ ಸರ್. ಓಕೆ.